ಕಳೆದ 2-3 ದಿನಗಳಿಂದಲೂ ಸಿಎಂ ಕುರ್ಚಿ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಭಾಗವಾಗಿ ಬಿಕೆ ಹರಿಪ್ರಸಾದ್ಗೆ ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹ ಆಗ್ರಹ ಇದೀಗ ಕೇಳಿ ಬರ್ತಾ ಇದೆ. ಯಾರಿಂದ? ಡೀಟೇಲ್ಸ್ ಬರ್ತಾ ಇದೆ. ಸಿಎಂ ಮಾಡುವಂತೆ ಪ್ರಣವಾನಂದ ಶ್ರೀಗಳು ಉಚ್ಚರಿಸ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ಗೆ. ಬಿಕೆ ಹರಿಪ್ರಸಾದ್ ಅವರನ್ನ ಸಿಎಂ ಮಾಡಿ ಅಥವಾ ಡಿಸಿಎಂ ಮಾಡಿ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಿದ್ರೆ ಹರಿಪ್ರಸಾದ್ಗೆ ಕೊಡಿ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ. ಹರಿಪ್ರಸಾದ್ ಮೂಲತಃ ಕಾಂಗ್ರೆಸ್ನವರು, ವಲಸೆ ನಾಯಕರಲ್ಲ. ಬಿಕೆ ಹರಿಪ್ರಸಾದ್ಗೆ ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳಿ ಪ್ರಣವಾನಂದ ಶ್ರೀಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 11 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಇತ್ತು. ಇವತ್ತು ರಾಜ್ಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 ವಿಧಾನ ಪರಿಷತ್ತಿನ ಸದಸ್ಯರು, 4 ಜನ MLAಗಳು ಕೂಡ ಇದ್ದಾವೆ. ಅದರಲ್ಲಿ ಧೀಮಂತ ನಾಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು 19 ವರ್ಷ ಕಾಲ ರಾಜ್ಯಸಭಾ ಮೆಂಬರು, 49 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಯಾವುದು ಪಕ್ಷದಿಂದ ಒಲಿಸೇ ಬಂದವರಲ್ಲ, ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ರಾಜ್ಯದಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯುವ ಸಮಯದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಾ ಇದ್ರು ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು. ಒಂದು ವಾಡಿಕೆ ಇತ್ತು, ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷರಾಗಿರತಕ್ಕಂಥ ನಾಯಕರು ಯಾರಿದ್ದಾರೋ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಆದರೆ ಅಲ್ಲಿಯೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದರು, ಸನ್ಮಾನ್ಯ ಹರಿಪ್ರಸಾದ್ ಅವರ ಅನ್ಯಾಯವನ್ನ ಮಾಡಿದರು. ಕಳೆದ 2-3 ದಿನಗಳಿಂದಲೂ ಸಿಎಂ ಕುರ್ಚಿ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಭಾಗವಾಗಿ ಬಿಕೆ ಹರಿಪ್ರಸಾದ್ಗೆ ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹ ಆಗ್ರಹ ಇದೀಗ ಕೇಳಿ ಬರ್ತಾ ಇದೆ. ಯಾರಿಂದ? ಡೀಟೇಲ್ಸ್ ಬರ್ತಾ ಇದೆ. ಸಿಎಂ ಮಾಡುವಂತೆ ಪ್ರಣವಾನಂದ ಶ್ರೀಗಳು ಉಚ್ಚರಿಸ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ಗೆ. ಬಿಕೆ ಹರಿಪ್ರಸಾದ್ ಅವರನ್ನ ಸಿಎಂ ಮಾಡಿ ಅಥವಾ ಡಿಸಿಎಂ ಮಾಡಿ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಿದ್ರೆ ಹರಿಪ್ರಸಾದ್ಗೆ ಕೊಡಿ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ. ಹರಿಪ್ರಸಾದ್ ಮೂಲತಃ ಕಾಂಗ್ರೆಸ್ನವರು, ವಲಸೆ ನಾಯಕರಲ್ಲ. ಬಿಕೆ ಹರಿಪ್ರಸಾದ್ಗೆ ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳಿ ಪ್ರಣವಾನಂದ ಶ್ರೀಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 11 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಇತ್ತು. ಇವತ್ತು ರಾಜ್ಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 ವಿಧಾನ ಪರಿಷತ್ತಿನ ಸದಸ್ಯರು, 4 ಜನ MLAಗಳು ಕೂಡ ಇದ್ದಾವೆ. ಅದರಲ್ಲಿ ಧೀಮಂತ ನಾಯರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು 19 ವರ್ಷ ಕಾಲ ರಾಜ್ಯಸಭಾ ಮೆಂಬರು, 49 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಯಾವುದು ಪಕ್ಷದಿಂದ ಒಲಿಸೇ ಬಂದವರಲ್ಲ, ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ರಾಜ್ಯದಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯುವ ಸಮಯದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಾ ಇದ್ರು ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು. ಒಂದು ವಾಡಿಕೆ ಇತ್ತು, ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷರಾಗಿರತಕ್ಕಂಥ ನಾಯಕರು ಯಾರಿದ್ದಾರೋ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಆದರೆ ಅಲ್ಲಿಯೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದರು, ಸನ್ಮಾನ್ಯ ಹರಿಪ್ರಸಾದ್ ಅವರ ಅನ್ಯಾಯವನ್ನು ಮಾಡಿದರು. ಕಳೆದ 2-3 ದಿನಗಳಿಂದಲೂ ಸಿಎಂ ಕುರ್ಚಿ ಜಟಾಪಟಿ ಮುಂದುವರಿತಾನೆ ಇದೆ. ಅದರ ಭಾಗವಾಗಿ ಬಿಕೆ ಹರಿಪ್ರಸಾದ್ಗೆ ಸಿಎಂ ಸ್ಥಾನವನ್ನ ಕೊಡಿ ಅನ್ನುವಂತಹ ಆಗ್ರಹ ಇದೀಗ ಕೇಳಿ ಬರ್ತಾ ಇದೆ. ಯಾರಿಂದ? ಡೀಟೇಲ್ಸ್ ಬರ್ತಾ ಇದೆ. ಸಿಎಂ ಮಾಡುವಂತೆ ಪ್ರಣವಾನಂದ ಶ್ರೀಗಳು ಉಚ್ಚರಿಸ್ತಾ ಇದ್ದಾರೆ ಬಿಕೆ ಹರಿಪ್ರಸಾದ್ಗೆ. ಬಿಕೆ ಹರಿಪ್ರಸಾದ್ ಅವರನ್ನ ಸಿಎಂ ಮಾಡಿ ಅಥವಾ ಡಿಸಿಎಂ ಮಾಡಿ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಿದ್ರೆ ಹರಿಪ್ರಸಾದ್ಗೆ ಕೊಡಿ ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ. ಹರಿಪ್ರಸಾದ್ ಮೂಲತಃ ಕಾಂಗ್ರೆಸ್ನವರು, ವಲಸೆ ನಾಯಕರಲ್ಲ. ಬಿಕೆ ಹರಿಪ್ರಸಾದ್ಗೆ ಸೂಕ್ತ ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳಿ ಪ್ರಣವಾನಂದ ಶ್ರೀಗಳು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 11 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಇತ್ತು. ಇವತ್ತು ರಾಜ್ಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 ವಿಧಾನ ಪರಿಷತ್ತಿನ ಸದಸ್ಯರು, 4 ಜನ MLAಗಳು ಕೂಡ ಇದ್ದಾವೆ. ಅದರಲ್ಲಿ ಧೀಮಂತ ನಾಯರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್ ಅವರು 19 ವರ್ಷ ಕಾಲ ರಾಜ್ಯಸಭಾ ಮೆಂಬರು, 49 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಯಾವುದು ಪಕ್ಷದಿಂದ ಒಲಿಸೇ ಬಂದವರಲ್ಲ, ಬೇರೆ ಪಕ್ಷದಿಂದ ಹಾರಿ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ. ರಾಜ್ಯದಲ್ಲಿ ವಿಧಾನಸಭೆಯ ಎಲೆಕ್ಷನ್ ನಡೆಯುವ ಸಮಯದಲ್ಲಿ
ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡುತ್ತಾ ಇದ್ರು ಸನ್ಮಾನ್ಯ ಶ್ರೀ ವಿ ಕೆ ಹರಿಪ್ರಸಾದ್ ಅವರು. ಒಂದು ವಾಡಿಕೆ ಇತ್ತು, ವಿರೋಧ ಪಕ್ಷದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷರಾಗಿರತಕ್ಕಂಥ ನಾಯಕರು ಯಾರಿದ್ದಾರೋ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ಇತ್ತು. ಆದರೆ ಅಲ್ಲಿಯೂ ಕೂಡ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದರು, ಸನ್ಮಾನ್ಯ ಹರಿಪ್ರಸಾದ್ ಅವರ ಅನ್ಯಾಯವನ್ನ ಮಾಡಿದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.